ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರಿನಿಂದ ನಾನು ಡಾಕ್ಟರ್ ಶ್ರೀವತ್ಸಾಯನ್ ಕನ್ಸಲ್ಟೆಂಟ್ ಯೂರೋ ಆಂಕಾಲಜಿಸ್ಟ್ ಈ ದಿನ ನಾವು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ಅಂದರೆ ಏನು ಅದರ ಲೋ ರೋಗ ಲಕ್ಷಣಗಳೇನು ಅದನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅದಕ್ಕೆ ನಾವು ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ಕೊಡಬಹುದು ಈ ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿ ಮತ್ತು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ಚಿಕಿತ್ಸೆ ಆದ ನಂತರ ಒಬ್ಬ ರೋಗಿಯು ಹೇಗೆ ಗುಣಮುಖ ಆಗಬಹುದು ಮತ್ತು ತನ್ನ ಎಂದಿನ ಜೀವನ ಹೇಗೆ ನಡೆಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಎಲ್ಲದಕ್ಕೂ ಮುಂಚೆ ಈ ಯೂರಿನರಿ ಸಿಸ್ಟಮ್ನ ಕ್ರಿಯೆ ಹೇಗಿರುತ್ತೆ ಅಂತಂದರೆ ಅದರ ಕೆಲಸ ಏನು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ನಾನು ಯೂರಿನ್ ಅಂತಂದರೆ ನಮ್ಮ ಶರೀರದಲ್ಲಿ ಬೇಡದೇ ಇರುವಂತಹ ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಲಿಕ್ಕೆ ಇರುವಂಥ ಒಂದು ದ್ರವ್ಯ ನೀರಿಗೆ ಈ ಅನ್ನೆಸೆಸರಿ ಸಾಲ್ಯೂಟ್ಸ್ ಅಥವಾ ಬೇಡದೇ ಇರುವಂತಹ ಉಪ್ಪುಗಳು ಏನೇನಿದೆ ಅದೆಲ್ಲ ಸೇರಿಕೊಂಡು ಅದು ಯೂರಿನ್ ಅಥವಾ ಮೂತ್ರ ಆಗುತ್ತೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಶೇಕಡ ತೊಂಬತ್ತು ಭಾಗದಷ್ಟು ಅಂಶಗಳನ್ನು ಈ ಮೂತ್ರ ವಿಸರ್ಜನೆ ಮಾಡುತ್ತೆ ಕೇವಲ ಹತ್ತು ಪರ್ಸೆಂಟೇಜ್ ಅನವಶ್ಯಕ ಪದಾರ್ಥಗಳನ್ನು ಮಲವಿಸರ್ಜನಾ ರೂಪದಲ್ಲಿ ನಾವು ತೆಗೆದುಹಾಕ್ತೀವಿ ಬಟ್ ನೈಂಟಿ ಪರ್ಸೆಂಟ್ ಮೂತ್ರದಲ್ಲಿ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ಈ ಯೂರಿನ್ ಏನಿದೆ ಅಲ್ಲ ಅದರಲ್ಲಿ ಸಾಕಷ್ಟು ದೇಹಕ್ಕೆ ಪ್ರತಿಕೂಲವಾದಂತಹ ಉಪ್ಪುಗಳು ಇರುತ್ತವೆ ಉಪ್ಪು ಅಂತಂದರೆ ನಾವು ತಿನ್ನೋ ಉಪ್ಪು ಮಾತ್ರ ಅಲ್ಲ ಹಲವಾರು ವಿಧವಾದಂಥ ಉಪ್ಪುಗಳು ಯೂರಿಯಾ ಇರಬಹುದು ಕ್ರಿಯಾಟಿನೀನ್ ಇರಬಹುದು ಯೂರಿಕ್ ಆ್ಯಸಿಡ್ ಇರಬಹುದು ಫಾಸ್ಫೇಟ್ ಇರಬಹುದು ಅಮೋನಿಯಮ್ ಇರಬಹುದು ಹೀಗೆ ನಾನಾ ವಿಧವಾದಂತಹ ಉಪ್ಪುಗಳು ನಮ್ಮ ದೇಹಕ್ಕೆ ಬೇಡದೇ ಇರುವಂಥವು ಅಥವಾ ದೇಹಕ್ಕೆ ಬೇಕಾದಷ್ಟನ್ನು ಬಳಸ್ಕೊಂಡು ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ಯೂರಿನ್ ಅದನ್ನು ನಮ್ಮ ದೇಹದಿಂದ ಹೊರಗಡೆ ತೆಗೆದುಹಾಕುತ್ತೆ ಅಷ್ಟೇ ಅಲ್ದಿರ ಈ ಯೂರಿನ್ ಉತ್ಪಾದನೆ ಹೇಗಾಗುತ್ತೆ ಅಂತಂದರೆ ಕಿಡ್ನಿಯಲ್ಲಿ ಯೂರಿನ್ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಆದಂತಹ ಯೂರಿನ್ನು ಕೊಳಾಯಿಗಳ ಮೂಲಕ ಯುರೇಟರ್ಸ್ ಅನ್ನುವಂತಹ ಕೊಳಾಯಿಗಳ ಮೂಲಕ ಕೆಳಗಡೆ ಬಂದು ಮೂತ್ರಚೀಲದಲ್ಲಿ ಶೇಖರಣೆ ಆಗುತ್ತೆ ಅಲ್ಲಿ ತಾತ್ಕಾಲಿಕವಾಗಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಆ ಮೂತ್ರಚೀಲದಲ್ಲಿ ಅದು ಆ ಮೂತ್ರಚೀಲ ಸಾಕಷ್ಟು ಡಿಸ್ಟೆನ್ಷನ್ ಆದಾಗ ನಾವು ಯೂರಿನ್ ಪಾಸ್ ಮಾಡಿ ಅದನ್ನು ಹೊರಗಡೆ ಹಾಕ್ಬಿಡ್ತೀವಿ ಯೂರಿನ್ನು ಕಿಡ್ನಿಯಲ್ಲಿ ಉತ್ಪಾದನೆ ಆದಮೇಲೆ ಮೂತ್ರಚೀಲ ಸೇರೋದಕ್ಕೆ ಕೇವಲ ಒಂದು ನಿಮಿಷ ಸಾಕು ಹಾಗಾಗಿ ಈ ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಪದಾರ್ಥಗಳನ್ನು ಹೊಂದಿರುವಂತಹ ಯೂರಿನ್ನು ಬ್ಲ್ಯಾಡರ್ನಲ್ಲಿ ಮಾತ್ರ ಹೆಚ್ಚು ಹೊತ್ತು ಶೇಖರಣೆ ಆಗುತ್ತೆ ಒಂದು ಸಲ ಬ್ಲ್ಯಾಡರ್ಗೆ ಬಂದ ಮೇಲೆ ಇಲ್ಲಿರುವಂತಹ ಉಪ್ಪುಗಳು ಮತ್ತೆ ದೇಹಕ್ಕೆ ಸೇರ್ಕೊಳ್ಳೋದಿಲ್ಲ ಇದನ್ನು ಅಬ್ಸಾರ್ಬ್ಷನ್ ಪ್ರೂಫ್ ಅಂತೀವಿ ಹಾಗಾಗಿ ಯೂರಿನರಿ ಸಿಸ್ಟಮ್ಗೆ ಯಾವುದೇ ಒಂದು ಪದಾರ್ಥ ಬಂದು ಸೇರಿಕೊಂಡ್ರೆ ಅಥವಾ ಬೆರೆತ್ಕೊಂಡ್ರೆ ಅದು ಹೊರಗಡೆ ಹೋಗಬೇಕೇ ವಿನಃ ಮತ್ತೆ ಶರೀರದೊಳಗಡೆಗೆ ಹೋಗೋದಿಲ್ಲ ಇವಾಗ ಬ್ಲ್ಯಾಡರ್ ಕ್ಯಾನ್ಸರ್ ಅಂದರೆ ಏನು ಮತ್ತು ಅದರದ್ದು ಏನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬ್ಲ್ಯಾಡರ್ ಕ್ಯಾನ್ಸರ್ ಹತ್ತು ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ ಹಿಂದಿನ ದಿನಗಳಲ್ಲಿ ಇದು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಉಂಟಾಗ್ತಾ ಇತ್ತು ಇವತ್ತಿನ ದಿನಗಳಲ್ಲಿ ಈ ಬ್ಲ್ಯಾಡರ್ ಕ್ಯಾನ್ಸರ್ ಇನ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಹಲವಾರು ಕಾರಣಗಳಿದೆ ಪ್ರಮುಖವಾಗಿ ಹೇಳಬೇಕು ಅಂತಂತಂದರೆ ತಂಬಾಕುವಿನ ಸೇವನೆ ಯಾವುದೇ ವಿಧವಾದಂತಹ ರೀತಿಯಲ್ಲಿ ನಾವು ತಂಬಾಕುವನ್ನು ಸೇವನೆ ಮಾಡಿದರೆ ಅಂದರೆ ಸಿಗರೇಟು ಬೀಡಿ ನಶ್ಯ ಹಾಕೋದಾಗಿರಲಿ ಹೊಗೆ ಸೊಪ್ಪು ಕಡ್ಡಿಪುಡಿ ಹೀಗೆ ಪಾನ್ ಜರ್ದ ಈ ರೀತಿಯಾಗಿ ಯಾವುದೇ ಒಂದು ವಿಧವಾದದಲ್ಲಿ ನಾವು ತಂಬಾಕು ಸೇವನೆ ಮಾಡೋದರಿಂದ ಬ್ಲ್ಯಾಡರ್ನಲ್ಲಿ ಕ್ಯಾನ್ಸರ್ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಈ ಕೆಮಿಕಲ್ಸ್ ಮತ್ತು ಡೈಸ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೂಡ ಅದರ ಫ್ಯೂಮ್ ಎಕ್ಸ್ಪೋಜರಿಂದಾಗಿ ಅನಿಲೀನ್ ಡೈಸ್ ಅಂತ ನಾವೇನು ಕರಿತೀವಿ ಅದರ ಫ್ಯೂಮ್ ಎಕ್ಸ್ಪೋಜರಿಂದಾಗಿ ಬ್ಲ್ಯಾಡರ್ ಕ್ಯಾನ್ಸರ್ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಂದು ತಲೆಗೆ ಬಣ್ಣ ಹಚ್ಚುವಂಥ ಹೇರ್ ಡೈಸ್ ಏನಿದೆ ಈ ಹೇರ್ ಡೈಸ್ನಲ್ಲಿ ಕೆಲವು ಅಮೋನಿಯಾ ಬೇಸ್ಡ್ ಹೇರ್ ಡೈಸನ್ನು ತಯಾರಿಸ್ತಾರೆ ಇದರಲ್ಲಿ ಅಮೋನಿಯಂ ಇರುತ್ತೆ ಹಾಗೂ ಅದರ ಜೊತೆಗೆ ಅನಿಲಿನ್ ಇಂಪ್ಯೂರಿಟೀಸ್ ಇರೋದರಿಂದ ತಲೆಗೆ ಬಣ್ಣ ಹಚ್ಚೋದ್ರಿಂದ ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಬ್ಲ್ಯಾಡರ್ನಲ್ಲಿ ದೀರ್ಘಕಾಲದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದರಿಂದ ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗೂ ಮೂತ್ರಚೀಲದಲ್ಲಿ ಏನಾದರೂ ಕಲ್ಲು ಉತ್ಪಾದನೆಯಾಗಿ ಕಲ್ಲು ಅಲ್ಲೇ ಇದ್ದರೆ ತುಂಬ ದಿನದ ತುಂಬ ತಿಂಗಳಾನುಗಟ್ಟಲೆ ವರ್ಷಾನ್ಘಟ್ಲೆಗಳ ಕಾಲ ಈ ಕಲ್ಲು ಬ್ಲ್ಯಾಡರ್ನಲ್ಲೇ ಉಳ್ಕೊಂಡುಬಿಟ್ಟಿದ್ದರೆ ಕ್ರಾನಿಕ್ ಇರಿಟೇಷನ್ನಿಂದಾಗಿ ಬ್ಲ್ಯಾಡರ್ನಲ್ಲಿ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಹೀಗೆ ಹಲವಾರು ಕಾರಣಗಳಿಂದ ಬ್ಲ್ಯಾಡರ್ನಲ್ಲಿ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ಉತ್ಪಾದನೆ ಕೃಷಿಯಲ್ಲಿ ಬಳಸುವಂತಹ ಕೆಲವು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಹಾಗೂ ಪೆಸ್ಟಿಸೈಡ್ಸ್ ಮತ್ತು ಹರ್ಬಿಸೈಡ್ಸ್ ಏನೆಲ್ಲ ಬಳಸ್ತಾರೆ ಕೃಷಿಯಲ್ಲಿ ಅಗ್ರಿಕಲ್ಚರ್ನಲ್ಲಿ ಇದರಿಂದ ಕೂಡ ಬ್ಲ್ಯಾಡರ್ನಲ್ಲಿ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಈಗ ಬ್ಲ್ಯಾಡರ್ ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬ್ಲ್ಯಾಡರ್ನಲ್ಲಿ ಒಂದು ಟ್ಯೂಮರ್ ಉಂಟಾದರೆ ಮೂತ್ರ ಮಾಡುವಾಗ ಅದರಲ್ಲಿ ರಕ್ತ ಬೆರೆತು ಹೋಗಬಹುದು ಇದನ್ನು ನಾವು ಹೆಮೆಚೂರಿಯಾ ಅಂತ ಕರಿತೀವಿ ಸಾಮಾನ್ಯವಾಗಿ ಈ ರೀತಿ ಆಗುವಂತಹ ಪ್ರಕ್ರಿಯೆಗೆ ನೋವು ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಉರಿ ಸಂಕಟ ಇರೋದಿಲ್ಲ ಅದೇ ಹಾಗಾಗಿ ಇದನ್ನು ಪೇನ್ಲೆಸ್ ಹೆಮ್ ಅಂತ ಕರಿತೀವಿ ಕೆಲವೊಮ್ಮೆ ರಕ್ತ ಹೋಗೋದಷ್ಟೇ ಅಲ್ದಿರ ಮೂತ್ರ ಮಾಡುವಾಗ ಅದರಲ್ಲಿ ರಕ್ತ ಹೆಪ್ಪು ಹೆಪ್ಪಾಗಿ ಅಂದರೆ ಬ್ಲಡ್ ಕ್ಲಾಟ್ಸ್ ಕೂಡ ಫಾರ್ಮ್ ಆಗಿ ಅದು ಮೂತ್ರದಲ್ಲಿ ವಿಸರ್ಜನೆ ಆಗಬಹುದು ನೂರು ಜನರಿಗೆ ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದರೆ ಸಾಮಾನ್ಯವಾಗಿ ತೊಂಬತ್ತರಿಂದ ತೊಂಬತ್ತೈದು ಜನರಿಗೆ ಹೆಮೆಚೂರಿಯಾ ಅಥವಾ ಮೂತ್ರದಲ್ಲಿ ರಕ್ತ ಹೋಗುವಂಥ ಪ್ರಕ್ರಿಯೆ ಏನಿದೆ ಇದು ಮೊದಲ ಸಿಂಪ್ಟಮ್ ಹಾಗಾಗಿ ಯಾರಿಗಾದರೂ ಇದು ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ ಅಂತಂದರೆ ಒಂದು ಒಂದು ನಂಬಿಕೆ ಇದೆ ಅದು ಉಷ್ಣ ಆಗಿದೆ ಹೀಟ್ ಆಗಿದೆ ಅಥವಾ ನೀರು ಕುಡಿದಿಲ್ಲ ಬೇಸಿಗೆ ಜಾಸ್ತಿ ಇದೆ ಈ ರೀತಿಯಾಗಿ ನಾನಾ ಇನ್ಫೆಕ್ಷನ್ ಆಗಿದೆ ಈ ರೀತಿ ನಾನಾ ರೀತಿ ಜನ ತಮ್ಮನ್ನು ತಾವೇ ಸಂತೈಸ್ಕೊಳ್ತಾರೆ ತಾವಾಗ ತಾವೇ ಮನೆಯಲ್ಲಿ ಚಿಕಿತ್ಸೆಗಳನ್ನು ಮಾಡ್ಕೊಂಡು ಬಿಡ್ತಾರೆ ಮನೆ ಬಂದು ಮಾಡ್ಕೊಂಡು ಬಿಡ್ತಾರೆ ಹಾಗೆ ಅದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಆ ರೀತಿ ಆಗಕೂಡ್ದು ನೂರರಲ್ಲಿ ತೊಂಬತ್ತೈದು ಜನಕ್ಕೆ ರಕ್ತ ಕಾಣಿಸ್ಕೊಂಡ್ರೆ ಅದರಲ್ಲಿ ಏನಾದರೂ ಬ್ಲ್ಯಾಡರ್ ಟ್ಯೂಮರ್ ಇರುವಂತಹ ಸಾಧ್ಯತೆ ಇದ್ದು ಅದನ್ನು ವೈದ್ಯರ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಕೊಳ್ಳೇಬೇಕು ಎರಡನೇ ಸಿಂಟಮ್ ಅಂತಂತಂದರೆ ಮೂತ್ರ ವಿಸರ್ಜನೆ ಮಾಡುವಾಗ ಅತಿಯಾಗಿ ಉರಿಯಾಗುವಂಥದ್ದು ಆಗುವಂಥದ್ದು ಇದನ್ನು ಡಿಸ್ಯೂರಿಯಾ ಅಂತ ಕರಿತೀವಿ ಹೀಗೆ ಅತಿಯಾದ ಉರಿ ಇರೋದರಿಂದ ಪೇಷಂಟ್ಸ್ಗೆ ಪದೇ ಪದೇ ಯೂರಿನ್ ಮಾಡಬೇಕು ಅನ್ನುವಂತಹ ಒಂದು ಸೆನ್ಸೇಷನ್ ಇರುತ್ತೆ ಹಾಗಾಗಿ ಅವರು ಹತ್ತತ್ತು ನಿಮಿಷಗಳ ಕಾಲಕ್ಕೊಮ್ಮೆ ಹದಿನೈದು ನಿಮಿಷಗಳ ಕಾಲಕ್ಕೊಮ್ಮೆ ಹೋಗಿ ಮೂತ್ರ ವಿಸರ್ಜನೆ ಮಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಇನ್ಫೆಕ್ಷನ್ ಆದಾಗ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ಎರಡು ಮೂರು ದಿನಗಳ ಕಾಲಗಳಲ್ಲಿ ಈ ಸಿಂಪ್ಟು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಅಥವಾ ಗುಣ ಆಗ್ಬಿಡತ್ತೆ ಇನ್ಫೆಕ್ಷನ್ಗೆ ಚಿಕಿತ್ಸೆ ತೆಗೆದುಕೊಂಡ್ರೂ ಅದರ ನಂತರ ಕೂಡ ಇದೇ ರೀತಿ ಪದೇ ಪದೇ ಯೂರಿನ್ ಮಾಡುವಂಥ ಪರಿಸ್ಥಿತಿ ಇದ್ದು ಯೂರಿನ್ ಮಾಡುವಾಗ ಪ್ರತಿ ಸಲ ಯೂರಿನ್ ಮಾಡುವಾಗ ಉರಿ ಆಗ್ತಾ ಇದ್ದರೆ ಆವಾಗ ಬ್ಲ್ಯಾಡರ್ನಲ್ಲಿ ಟ್ಯೂಮರ್ ಏನಾದರೂ ಉಂಟಾಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಮೂರನೇದಾಗಿ ಕೆಲವೊಮ್ಮೆ ಮೂತ್ರ ಮಾಡೋದಕ್ಕೆ ಆಗದಿರೋ ಮೂತ್ರ ನಿಂತು ಹೋಗುವಂಥದ್ದು ಇದನ್ನು ಯೂರಿನರಿ ರಿಟೆನ್ಷನ್ ಅಂತ ಕರಿತೀವಿ ಈ ರೀತಿ ಆಗೋ ಆಗುವಂತಹ ಒಂದು ಲಕ್ಷಣ ಕೂಡ ಬ್ಲ್ಯಾಡರ್ ಕ್ಯಾನ್ಸರ್ನಿಂದ ಉಂಟಾಗಬಹುದು ತುಂಬ ಅಪರೂಪವಾಗಿ ನಾವು ಬೇರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಒಂದು ವ್ಯಕ್ತಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಕೂಡ ಬ್ಲ್ಯಾಡರ್ ಟ್ಯೂಮರ್ ಪತ್ತೆ ಆಗ್ಬೋದು ಹಾಗಾಗಿ ಮತ್ತು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಯೂರಿನ್ನಲ್ಲಿ ರಕ್ತ ಹೋಗುವಂಥದ್ದು ಅಂತಂತಂದರೆ ಹೆಮ್ಮೆಚೂರಿ ಆಗುವಂಥದ್ದು ಉರಿ ಮೂತ್ರ ಆಗುವಂಥದ್ದು ಅಥವಾ ಯೂರಿನ್ ಪಾಸ್ ಮಾಡೋಕ್ಕೆ ಆಗದೇರ ಯೂರಿನ್ ನಿಂತು ಹೋಗುವಂಥದ್ದು ತುಂಬ ಹೆಚ್ಚಾಗಿ ಬೆಳೆದರೆ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು ಇವೆಲ್ಲವೂ ಬ್ಲ್ಯಾಡರ್ ಕ್ಯಾನ್ಸರ್ನ ರೋಗಲಕ್ಷಣಗಳು ಈಗ ನಾವು ಈ ಬ್ಲ್ಯಾಡರ್ ಕ್ಯಾನ್ಸರ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಒಂದು ಪೇಷಂಟ್ ರೋಗಿ ನಮ್ಮ ಹತ್ರ ಬಂದು ಈ ರೀತಿಯಾದಂತಹ ಯಾವುದಾದ್ರೂ ರೋಗಲಕ್ಷಣಗಳನ್ನು ಹೇಳಿದಾಗ ನಾವು ಆ ವ್ಯಕ್ತಿಗೆ ಕೆಲವು ಪರೀಕ್ಷೆಗಳನ್ನು ಮಾಡ್ತೀವಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳಿ ಒಂದು ಚಿಕ್ಕದಾದ ಒಂದು ಸ್ಕ್ಯಾನ್ ಅದನ್ನು ಮಾಡ್ತೀವಿ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ನಮಗೆ ಬ್ಲ್ಯಾಡರ್ನಲ್ಲಿ ಏನಾದರೂ ಟ್ಯೂಮರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಸಿಗುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಂತರ ಕೆಲವು ಯೂರಿನ್ ಟೆಸ್ಟ್ಸ್ ಕೂಡ ಮಾಡ್ತೀವಿ ಅದರಲ್ಲಿ ಪ್ರಮುಖವಾದ ಒಂದು ಟೆಸ್ಟ್ ಅಂತಂದರೆ ಯೂರಿನ್ ಸೈಟಾಲಜಿ ಟೆಸ್ಟ್ ಅಂತ ಅಂತಂದರೆ ರೋಗಿಯು ಯೂರಿನ್ ಪಾಸ್ ಮಾಡಿದ ಮೇಲೆ ಅದನ್ನು ಒಂದು ಸೈಟೋಸ್ಪಿನ್ ಅಂತ ಮಾಡಿ ಅದರಲ್ಲಿ ಇರುವಂತಹ ಕಣಗಳನ್ನು ನಮ್ಮ ಪೆಥಾಲಜಿಸ್ಟ್ ಸ್ಟಡಿ ಮಾಡ್ತಾರೆ ಅದನ್ನು ಸ್ಟಡಿ ಮಾಡಿ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಉಂಟಾಗ್ತಾ ಇದೆಯಾ ಅಥವಾ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚಿ ನಮಗೆ ತಿಳಿಸ್ತಾರೆ ಸಾಮಾನ್ಯವಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹಾಗೂ ಯೂರಿನ್ ಸೈಟಾಲಜಿನಲ್ಲೇ ನಮಗೆ ಸಾಕಷ್ಟು ಬಾರಿ ಬ್ಲ್ಯಾಡರ್ನಲ್ಲಿ ಟ್ಯೂಮರ್ ಇದೆ ಅನ್ನೋದು ಗೊತ್ತಾಗತ್ತೆ ಕೆಲವೊಮ್ಮೆ ನಮಗೆ ಸಂದೇಹ ಇದ್ದು ಈ ಸ್ಕ್ಯಾನ್ಗಳಾಗಲಿ ಅಥವಾ ಯೂರಿನ್ ಟೆಸ್ಟಲ್ಲಾಗಲಿ ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಅಂತಂತಂದರೆ ನಾವು ದುರ್ಬೀನಿನ ಬಳಕೆಯಿಂದ ಬ್ಲ್ಯಾಡರ್ ಒಳಗಡೆ ಪರೀಕ್ಷೆ ಮಾಡಿ ಬ್ಲ್ಯಾಡರ್ನಲ್ಲಿ ಟ್ಯೂಮರ್ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚತೀವಿ ಈ ಟೆಸ್ಟನ್ನ ನಾವು ಸಿಸ್ಟೋಸ್ಕೋಪಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ ಒಂದು ಸಲ ಬ್ಲ್ಯಾಡರ್ನಲ್ಲಿ ಟ್ಯೂಮರ್ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿದ ಮೇಲೆ ಈ ವ್ಯಕ್ತಿಗೆ ನಾವು ಬಯಾಪ್ಸಿ ಟೆಸ್ಟ್ ಅನ್ನೋವಂಥ ಒಂದು ಟೆಸ್ಟ್ ಮಾಡಬೇಕಾಗತ್ತೆ ಬಯಾಪ್ಸಿನಲ್ಲಿ ನಮಗೆ ಈ ಬ್ಲ್ಯಾಡರ್ ಟ್ಯೂಮರ್ ಯಾವ ರೀತಿಯಾದಂತಹ ಟ್ಯೂಮರು ಯಾವ ಗ್ರೇಡ್ನಲ್ಲಿದೆ ಯಾವ ಸ್ಟೇಜ್ನಲ್ಲಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಒಂದು ವಿಶೇಷತೆ ಏನಂತಂತಂದರೆ ಬ್ಲ್ಯಾಡರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಈ ಬಯಾಪ್ಸಿ ಮಾಡುವಾಗ ನಾವು ಅದಕ್ಕೆ ದುರ್ಬೀನಿನ ಮೂಲಕ ಬಳಕೆಯಲ್ಲೇ ಅದನ್ನು ಮಾಡ್ತೀವಿ ಹಾಗಾಗಿ ಹೊರಗಡೆಯಿಂದ ಯಾವುದೇ ರೀತಿಯಾದಂತಹ ಕಟ್ ಮಾಡೋದಿಲ್ಲ ಯೂರಿನರಿ ಪ್ಯಾಸೇಜ್ನಲ್ಲೇ ಅಂದರೆ ಮೂತ್ರನಾಳದಲ್ಲೇ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಸಿಸ್ಟೋಸ್ಕೋಪ್ ಅನ್ನೋಂಥ ಇನ್ಸ್ಟ್ರೂಮೆಂಟ್ನ ಹಾಕಿ ಅದರಲ್ಲಿ ಈ ಟ್ಯೂಮರ್ನ ನಾವು ನೋಡಿ ಅದನ್ನು ಒಳಗಡೆಯಿಂದಲೇ ಅದನ್ನು ಕಟ್ ಮಾಡಿ ಕಂಪ್ಲೀಟಾಗಿ ತೆಗೆದುಬಿಡ್ತೀವಿ ಇದನ್ನು ಟಿ ಯು ಆರ್ ಬಿ ಟಿ ಅಂತ ಕರಿತೀವಿ ಈ ಒಂದು ಟ್ರೀಟ್ಮೆಂಟ್ನಿಂದಾಗಿ ಎರಡು ಅಡ್ವಾಂಟೇಜಸ್ ಇರುತ್ತೆ ಒಂದು ಬಯಾಪ್ಸಿಗೆ ನಮಗೆ ಬೇಕಾದಂತಹ ಟಿಶ್ಯೂ ಸಿಗುತ್ತೆ ಅದರಲ್ಲಿ ನಾನು ಈಗಲೇ ಹಾಗೆ ನಮಗೆ ಆ ಟ್ಯೂಮರ್ನ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಎರಡನೇದಾಗಿ ಮತ್ತು ಮುಖ್ಯವಾಗಿ ಎಷ್ಟೋ ಸಲ ನಾವು ಈ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ನಿಂದಲೇ ಬ್ಲ್ಯಾಡರ್ ಕ್ಯಾನ್ಸರ್ನ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡೋದು ಕೂಡ ಆಗತ್ತೆ ಹಾಗಾಗಿ ಈ ಟಿ ಆರ್ ಬಿ ಟಿ ಅನ್ನುವಂತಹ ಒಂದು ಪ್ರೊಸೀಜರ್ ಏನಿದೆ ಅದು ಬೋತ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಥೆರಪ್ಯೂಟಿಕ್ ಅಂತ ಕರಿತೀವಿ ಅಂತಂದರೆ ಕ್ಯಾನ್ಸರ್ನ ಪತ್ತೆ ಹಚ್ಚೋದಕ್ಕೂ ಅನುಕೂಲ ಆಗುವಂತಹ ಮತ್ತು ಕ್ಯಾನ್ಸರ್ನ ಚಿಕಿತ್ಸೆ ಕೊಡೋದಕ್ಕೂ ಅನುಕೂಲ ಆಗುವಂತಹ ಒಂದು ಶಸ್ತ್ರಚಿಕಿತ್ಸೆ ಇದನ್ನು ಸುಲಭವಾಗಿ ಮಾಡಬಹುದು ಮತ್ತು ನಾನು ಈಗಲೇ ಹೇಳಿದ ಹಾಗೆ ಎಲ್ಲಿಗೂ ಕಟ್ ಮಾಡೋದಿಲ್ಲ ಮೂತ್ರನಾಳದಲ್ಲಿಯೇ ನಾವು ಸಿಸ್ಟೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸನ್ನು ಬಳಸಿಬಿಟ್ಟು ಆಪ್ರೇಷನನ್ನು ಕಂಪ್ಲೀಟ್ ಮಾಡ್ತೀವಿ ಮತ್ತು ನಮಗೇನಾದರೂ ಆಪ್ರೇಷನ್ ಮಾಡುವಾಗ ಅದು ಹೈಯರ್ ಸ್ಟೇಜ್ ಅಥವಾ ಹೈಯರ್ ಗ್ರೇಡ್ನಲ್ಲಿ ಇದೆ ಅನ್ನೋವಂತಹ ಒಂದು ಸಂದೇಹ ಬಂದರೆ ಆಪ್ರೇಷನ್ ಆದಮೇಲೆ ಬ್ಲ್ಯಾಡರ್ ಒಳಗಡೆಗೆ ಒಂದು ವಿಶೇಷವಾದಂತಹ ಔಷಧಿಯನ್ನು ಕೂಡ ಹಾಕ್ತೇವೆ ಈ ಔಷಧಿಯ ಬಳಕೆಯಿಂದಾಗಿ ಆ ಕ್ಯಾನ್ಸರ್ ಮತ್ತೆ ಮರುಕಳಿಸುವಂತಹ ಚಾನ್ಸಸ್ಸು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಒಂದು ಸಲ ಈ ವ್ಯಕ್ತಿಗೆ ಟಿ ಆರ್ ಬಿ ಟಿ ಶಸ್ತ್ರಚಿಕಿತ್ಸೆ ಮಾಡಿಸಿದ ಮೇಲೆ ನಾವು ಆ ಟಿಶ್ಯೂನ ಪೆಥಾಲಜಿ ಸ್ಟಡಿ ಮಾಡ್ತೀವಿ ಬಯಾಪ್ಸಿ ರಿಪೋರ್ಟನ್ನು ಸ್ಟಡಿ ಮಾಡ್ತೀವಿ ಬ್ಲ್ಯಾಡರ್ನಲ್ಲಿ ಪ್ರಮುಖವಾಗಿ ನಾಲ್ಕು ಪದರಗಳು ಅಂದರೆ ನಾಲ್ಕು ಲೇಯರ್ಸ್ ಇರುತ್ತೆ ಈ ಟ್ಯೂಮರು ಎಷ್ಟನೇ ಲೇಯರ್ ತನಕ ಒಳಗಡೆಗೆ ಬೆಳ್ಕೊಂಡಿದೆ ಅನ್ನೋದನ್ನು ನಮ್ಮ ಪೆಥಾಲಜಿ ಸ್ಪೆಷಲಿಸ್ಟು ನಮಗೆ ತಿಳಿಸ್ಕೊಡ್ತಾರೆ ಇದರ ಬೇಸಿಸ್ ಮೇಲೆ ನಾವು ಈ ವ್ಯಕ್ತಿಗೆ ಮುಂದಿನ ಚಿಕಿತ್ಸಾ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನೂರು ಜನದಲ್ಲಿ ಶೇಕಡಾವಾರು ಎಪ್ಪತ್ತೈದು ಜನಕ್ಕೆ ಬ್ಲ್ಯಾಡರ್ ಕ್ಯಾನ್ಸರ್ ಪತ್ತೆ ಆದಾಗ ಅರ್ಲಿ ಸ್ಟೇಜಸ್ನಲ್ಲೇ ಇರುತ್ತೆ ಅಂತಂದರೆ ಮೊದಲನೇ ಅಥವಾ ಎರಡನೇ ಪದರದ ಒಳಗಡೆಗೆ ಮಾತ್ರ ಅದು ಹರಡ್ಕೊಂಡಿರುತ್ತೆ ಹಾಗಾಗಿ ನೂರು ಜನದಲ್ಲಿ ಎಪ್ಪತ್ತೈದು ಜನಕ್ಕೆ ನಾವು ನಾವು ದುರ್ಬೀನಿನ ಬಳಕೆಯಿಂದ ನಾವು ಏನು ಶಸ್ತ್ರಚಿಕಿತ್ಸೆ ಮಾಡ್ತೀವೋ ಅಷ್ಟೇ ಸಾಕಾಗುತ್ತೆ ಬ್ಲ್ಯಾಡರ್ ಕ್ಯಾನ್ಸರ್ನ ಗುಣಮುಖ ಮಾಡೋದಕ್ಕೆ ಅಷ್ಟೇ ಸಾಕಾಗುತ್ತೆ ಕೆಲವೊಮ್ಮೆ ಈ ಟ್ಯೂಮರ್ ಹೈಗ್ರೇಡ್ ಆಗಿದ್ದರೆ ಆಗ ನಾವು ಈ ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಎರಡು ಮೂರು ವಾರಗಳ ನಂತರ ಮತ್ತೊಮ್ಮೆ ದುರ್ಬೀನಿನಿಂದ ಅವರ ಬ್ಲ್ಯಾಡರ್ನ ಪರಿಶೀಲನೆ ಮಾಡ್ತೀವಿ ಇನ್ಯಾವುದೇ ವಿಧವಾದಂತಹ ಟ್ಯೂಮರ್ ರಿಯಕರೆನ್ಸ್ ಅಥವಾ ಅದು ಮರುಕಳಿಸಿದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚಿಬಿಟ್ಟು ಬ್ಲ್ಯಾಡರ್ ಒಳಗಡೆಗೆ ಕೆಲವು ಔಷಧಿಗಳನ್ನು ನಿಯಮಿತವಾಗಿ ಹಾಕ್ತಾ ಬರ್ತೀವಿ ಇದು ಸುಲಭವಾಗಿ ಮಾಡುವಂತಹ ಔಟ್ ಪೇಷಂಟ್ ಪ್ರೊಸೀಜರ್ ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾರೆ ಬ್ಲ್ಯಾಡರ್ ಒಳಗಡೆಗೆ ಒಂದು ಔಷಧಿಯನ್ನು ನಾವು ಹಾಕಿ ಆ ಪೇಷಂಟ್ ಆ ಔಷಧಿಯನ್ನು ಬ್ಲ್ಯಾಡರ್ ಒಳಗಡೆಗೆ ಎರಡು ಗಂಟೆಗಳ ಕಾಲ ಹಿಡಿದಿಟ್ಕೊಂಡಿದ್ದು ಮತ್ತು ಅದನ್ನು ರೂಪದಲ್ಲಿ ವಿಸರ್ಜನೆ ಮಾಡಿಬಿಡೋದು ಮೇಲೆ ಪೇಷಂಟ್ ಮನೆಗೆ ಹೋಗಬಹುದು ಈ ರೀತಿಯಾಗಿ ಹಂತ ಹಂತವಾಗಿ ಪ್ರತಿ ವಾರಕ್ಕೂ ಒಮ್ಮೆ ಪೇಷಂಟ್ನ ಕರೆದು ಈ ಚಿಕಿತ್ಸೆ ಮಾಡ್ತಾ ಬರ್ತೀವಿ ಸಾಮಾನ್ಯವಾಗಿ ಆರು ವಾರಗಳ ಕಾಲ ಈ ರೀತಿಯಾಗಿ ಚಿಕಿತ್ಸೆ ಮಾಡೋದರಿಂದ ಸಾಕಷ್ಟು ವ್ಯಕ್ತಿಗಳಿಗೆ ಬ್ಲ್ಯಾಡರ್ ಕ್ಯಾನ್ಸರ್ ಮತ್ತೆ ಮರುಕಳಿಸೋದೇ ಇಲ್ಲ ಇದನ್ನು ಇಂಟ್ರಾವೆಸೈಕಲ್ ಥೆರಪಿ ಅಂತ ಕರಿತೀವಿ ಮೇಲೆ ಬ್ಲ್ಯಾಡರ್ನಲ್ಲಿ ಮತ್ತೆ ಕ್ಯಾನ್ಸರ್ ಬರ್ತಾ ಇದೆಯಾ ಅಂತ ಪರಿಶೀಲನೆ ಮಾಡೋದಕ್ಕೆ ನಿಯಮಿತವಾಗಿ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಪೇಷಂಟನ್ನ ಕರೆಸ್ಕೊಂಡು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಯೂರಿನ್ ಸೈಟಾಲಜಿ ಮತ್ತು ಸಿಸ್ಟೋಸ್ಕೋಪಿ ಈ ರೀತಿಯಾಗಿ ನಾವು ಟೆಸ್ಟ್ಸ್ ಮಾಡಿಕೊಂಡು ಪೇಷಂಟ್ಸ್ನ ಪರಿಶೀಲನೆ ಮಾಡ್ತಾ ಇರ್ತೀವಿ ನೂರು ಜನದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಜನಕ್ಕೆ ಈ ಕ್ಯಾನ್ಸರ್ ಮತ್ತೆ ಬರೋದಿಲ್ಲ ಪ್ರಾರಂಭಿಕ ಹಂತದಲ್ಲಿ ನಾವು ಕಂಡುಕೊಂಡ್ರೆ ಅದನ್ನು ಯಾವಾಗ ಅದು ಮೊದಲನೇ ಅಥವಾ ಎರಡನೇ ಪದರದೊಳಗಡೆಗೆ ಮಾತ್ರ ಹರಡಿಕೊಂಡಿತ್ತು ಅನ್ನುವಂಥ ಒಂದು ಹಂತದಲ್ಲಿ ನಾವು ಆ ಬ್ಲ್ಯಾಡರ್ ಕ್ಯಾನ್ಸರ್ನ ಕಂಡುಹಿಡಿದರೆ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಗಳನ್ನು ಕೊಟ್ಟರೆ ಆ ಕ್ಯಾನ್ಸರ್ ಮತ್ತೆ ಮರುಕಳಿಸೋದೇ ಇಲ್ಲ ಇಪ್ಪತ್ತು ಪರ್ಸೆಂಟ್ ಪೇಷಂಟ್ಸ್ಗೆ ಈ ಕ್ಯಾನ್ಸರ್ ಮತ್ತೆ ಮರುಕಳಿಸಬಹುದು ಅದನ್ನು ನಾವು ಪರಿಶೀಲನೆ ಮಾಡ್ತಾನೇ ಕಂಡುಹಿಡ್ಕೊಂಡು ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಕೊಟ್ಟರೆ ಆ ವ್ಯಕ್ತಿಯು ತಮ್ಮ ಬ್ಲ್ಯಾಡರ್ಗಳನ್ನು ಕಾಪಾಡಿಕೊಳ್ಬಹುದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಇಂಟ್ರಾವೆಸೈಕಲ್ ಥೆರಪಿಗಳನ್ನು ತೆಗೆದುಕೊಂಡು ಕ್ಯಾನ್ಸರ್ ಮತ್ತೆ ಬರೆದಿರೋ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಉಳಿದ ಇಪ್ಪತ್ತೈದು ಪರ್ಸೆಂಟ್ ವ್ಯಕ್ತಿಗಳು ಏನಿರುತ್ತೆ ಅವರಿಗೆ ನಾವು ಕ್ಯಾನ್ಸರ್ ಪತ್ತೆ ಹಚ್ಚೋ ಹಚ್ಚುವಾಗಲೇ ಅದು ಮೂರನೇ ಅಥವಾ ನಾಲ್ಕನೇ ಒಳಗಡೆಗೆ ಹರಡ್ಕೊಂಡು ಬಿಟ್ಟಿರುತ್ತೆ ಇದನ್ನು ಹೈಗ್ರೇಡ್ ಮಸಲ್ ಇನ್ವೇಸಿವ್ ಬ್ಲ್ಯಾಡರ್ ಕ್ಯಾನ್ಸರ್ ಅಂತ ಕರಿತೀವಿ ಈ ರೀತಿಯಾಗಿ ಏನಾದರೂ ಬ್ಲ್ಯಾಡರ್ ಕ್ಯಾನ್ಸರ್ನ ನಾವು ಪತ್ತೆ ಹಚ್ಚಿದರೆ ಈ ರೀತಿಯಾದಂತಹ ಕ್ಯಾನ್ಸರ್ಸು ಬ್ಲ್ಯಾಡರ್ ಅಷ್ಟೇ ಇಲ್ಲದಿರ ಪಕ್ಕದಲ್ಲಿರುವಂತಹ ಅಂಗಗಳಿಗೂ ಅದು ಹರಡುವಂಥ ಒಂದು ಸಾಧ್ಯತೆಯನ್ನು ಉಂಟು ಮಾಡಿಕೊಳ್ಳುತ್ತೆ